ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಗೋಬಿ 65. ಇದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಡುವಂತಹ ಗೋಬಿ 65 ನ ಮಾಡೋದು ಮನೆಯಲ್ಲಿ ತುಂಬಾನೇ ಸುಲಭ. ಅದು ಹೇಗ್ ಮಾಡೋದು ಅಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ನೀರ್ ಹಾಕಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಇದು ಕುದಿ ಬರಕ್ ಸ್ಟಾರ್ಟ್ ಆಗ್ತಾ ಇದೆ. ಆ ಟೈಮಲ್ಲಿ ನಾನು ನೋಡಿ ಈ ರೀತಿ ಗೋಬಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹೂಕೋಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾವು ಹೂಕೋಸ್ನ ಈ ನೀರು ಕುದಿ ಬರೋ ಟೈಮಲ್ಲೇ ಹಾಕಿ ಇದನ್ನ ನಾವು ಒಂದು 3 ನಿಮಿಷದಷ್ಟು ಕಾಲ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತು ಇದನ್ನ ಕುದಿಸಿ ಬೇಯಿಸೋದೆಲ್ಲ ಬೇಡ. ಒಂದು 3 ನಿಮಿಷದಷ್ಟು ಆದ್ರೆ ಸಾಕು. ಇದು ತುಂಬಾ ಕೂಡ ಬೇಯಬಾರ್ದು, ಚೆನ್ನಾಗಾಗೋದಿಲ್ಲ. ಮತ್ತೆ ಹಾಗೆ ಕೂಡ ಹಾಕ್ಬಾರ್ದು, ಅದು ಕೂಡ ಚೆನ್ನಾಗಾಗಲ್ಲ. ಒಂದು ಸ್ವಲ್ಪ ಬೇಯಬೇಕಷ್ಟೇ. ತುಂಬಾನೇ ಸಿಂಪಲ್ ಇರುತ್ತೆ, ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿ ಆಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಈ ರೀತಿ ನಾವು ಈ ತರ ಫ್ರೈಂಗ್ ಪ್ಯಾನ್ ನಾವು ಈ ರೀತಿ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ನಾನು ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡಿ ಆಗಿದೆ ಇದು. ನಾನು ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ.
ನಾವು ಇದನ್ನ ಬೇಕಿದ್ರೆ ಸಾಸ್ ಜೊತೆ ಕೂಡ ತಿನ್ಬಹುದು ಅಥವಾ ಹಾಗೆ ಕೂಡ ತಿನ್ಬಹುದು. ಯಾವ ತರ ತಿಂದ್ರು ಕೂಡ ಅಷ್ಟೇ ಟೇಸ್ಟ್ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಗೋಬಿ 65 ಮಾಡೋದು ಅಂತ ಹೇಳಿ, ಅದು ಮನೆಯಲ್ಲಿ ಈಸಿಯಾಗಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.